ಸರ್ವಿಸ್ ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಮೊಹಮ್ಮದ್ ಸಮುದ್ರ ಸಮೀರುದ್ದಿ, ಥಾಕ್ಕೋ ಸರ್ಜನ್, ಇಂಡಿಯಾ ಹಾಸ್ಪಿಟಲ್. ಇಪ್ಪತ್ತರಂದು ಘಟನೆಗೊಂಡಿತ್ತು. ಅದೇ ರೀತಿಯಾಗಿ ಯಶಸ್ವಿ ಎರಡನೇ ವರ್ಷವನ್ನು ಸುಸಜ್ಜಿತವಾದ ಆಪ್ಟಲ್ ಆಪರೇಷನ್ ಥಿಯೇಟರ್ನ ಉದ್ಘಾಟನೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ 50 ಜನರಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಿ, ಅದೇ ರೀತಿಯಾಗಿ 50 ಥಾಕ್ಕೋ ಸರ್ಜರೀಸ್ಗಳನ್ನು 50% ಡಿಸ್ಕೌಂಟ್ ದರದಲ್ಲಿ ಕೂಡ ಇವತ್ತು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಫ್ರೀ ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಚೆಕಪ್ ಕ್ಯಾಂಪ್ ಕೂಡ ಇದೀಗ ಆರಂಭಗೊಂಡಿದೆ. ಈ ಸುಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಚಪ್ಪಾಳೆಯ ಮೂಲಕ ಎಲ್ಲರೂ ಸ್ವಾಗತಿಸಬೇಕಾಗಿ ನಾನು ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೆಡಾಕ್ ಪಾಲಿಕ್ಲಿನಿಕ್ ಇದು 10 ಡಿಪಾರ್ಟ್ಮೆಂಟ್ಗಳು, ಅದರ ಜೊತೆಗೆ ಅದರ ವೈದ್ಯರು ಹಾಗೂ ನರ್ಸ್ಗಳ ಸೇವೆಯನ್ನು ಒದಗಿಸ್ತಾ ಇದ್ದಾವೆ. ಅದರ ಜೊತೆಗೆ ಲ್ಯಾಬ್, ಎಕ್ಸ್ರೇ, ಸ್ಕ್ಯಾನಿಂಗ್, ECG ಮತ್ತು ಫಾರ್ಮಸಿ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಅದರ ಜೊತೆಗೆ ಮೆಡಾಕ್ ವಿಷನ್ ಕೇರ್ ಎನ್ನುವಂತಹ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 10 ಕಡೆ ನಾವು ನಮ್ಮ ಆಪ್ಟಿಕಲ್ ಶಾಪ್ಸನ್ನು ಹೊಂದಿದ್ದೇವೆ. ಎಲ್ಲ ಬಂಧುಗಳು ಇದರ ಸದುಪಯೋಗನ ಪಡಿಸಿಕೊಳ್ಬೇಕಾಗಿ ನಾನು ಮೆಡಾಕ್ ಪಾಲಿಕ್ಲಿನಿಕ್ ಇದರ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಲಿ ಈ ಪಾಲಿಕ್ಲಿನಿಕ್ನ ಪಾರ್ಟ್ನರ್ ಆಗಿರ್ತಕ್ಕಂತಹ ಪ್ರಿಯಾ ಮೊಯ್ದಿನ್ ಅವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಮೆಡಾಕ್ ಪಾಲಿಕ್ಲಿನಿಕ್ ಇದರ ಭವಿಷ್ಯದ ಉದ್ದೇಶ ಏನು ಅಂತ ಕೇಳಿದ್ರೆ, ಒಂದು ಸುಸಜ್ಜಿತವಾದಂತಹ ಇದೇ ಜಾಗದಲ್ಲಿ ಸುಸಜ್ಜಿತವಾದಂತಹ ಆಪ್ಟಾಲ್ಮಿಕ್ ಸೆಂಟರನ್ನು ನಿರ್ಮಿಸಿ ಅದರ ಸೌಲಭ್ಯವನ್ನು ಈ ಪರಿಸರದ ಜನತೆಗೆ ಕೊಡುವುದು. ಇದೇ ರೀತಿಯಾಗಿ ನಾನು ಈ ಮುಂಚೆ ಹೇಳಿದ ಹಾಗೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಫಂಕ್ಷನ್ನಲ್ಲಿ ಈ ಆಪರೇಷನ್ ಥಿಯೇಟರನ್ನು ಇನಾಗ್ರೇಷನ್ ಮಾಡಿ ಮತ್ತು ಐ ಕ್ಯಾಂಪನ್ನು ಇನಾಗ್ರೇಷನ್ ಮಾಡಲಿಕ್ಕಿದ್ದೀವಿ. ಜೀರಾಲ್ ಅಬ್ದುಲ್ ಅವರು ಬಂದು ಹೇಳಿದಾಗ, ಒಂದು ಆಪರೇಷನ್ ಥಿಯೇಟರ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಅಂತ ಹೇಳಿದಾಗ, ನಾನು ಅಂದ್ಕೊಂಡಿದ್ದೆ ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನನಗೆ ಮನಸ್ಸಿಲಿಲ್ಲ. ಬಟ್ ಈಗ ಬಂದು ನಾನು ನೋಡಿದಾಗ ಅವರು ಅತಿ ಮೋಸ್ಟ್ ಮಾಡರ್ನ್ ಎಕ್ವಿಪ್ಮೆಂಟು ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಈ ಆಪರೇಷನ್ ಥಿಯೇಟರ್ ಜನರಿಗೆ ಎದಕ್ಕೋ ರೀತಿಯಲ್ಲಿ ಕಮ್ಮಿ ರೀತಿಯಲ್ಲಿ ಅವ್ರಿಗೆ ಎಲ್ಲರಿಗೂ ಒದುಕುವಂತೆ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹಾರೈಸ್ತೇನೆ. ಮತ್ತು ಇದು ಈ ಸ್ಪೆಷಲ್ ಈ ಫೆಸಿಲಿಟೀಸು ಬೇರೆ ಎಲ್ಲ ಜನರು ಉಪಯೋಗಪಡಿಸ್ಕೋಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ನಿಮಗೆ ಚಿಕಿತ್ಸೆ ನೀಡುವಂತೆ ಆಗುವಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಮತ್ತೆ ಶುಭ ಹಾರೈಸ್ತೇನೆ. ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಬ್ಯೂಟಿ ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೆಡಾಕ್ ಪಾಲಿಕ್ಲಿನಿಕ್ ವತಿಯಿಂದ ಡಿಪಾರ್ಟ್ಮೆಂಟ್ ಆಫ್ ಆಪ್ತಮಾಲಜಿ ಪ್ರಾರಂಭ ಮಾಡ್ತುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ಪ್ರಖ್ಯಾತ ENT ಡಾಕ್ಟ್ರು ಆಗಿರುವಂತಹ ನಮ್ಮೆಲ್ಲ ಗೌರವಿತ ಹಿರಿಯರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಕಾಮತ್ರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಕ್ಷೇಮ ಸಂಸ್ಥೆಯ ಆಪ್ತಮಾಲಜಿ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅವರೇ, ಅದು ಇಂಡಿಯನ್ ಹಾಸ್ಪಿಟಲ್ನ ಆಪರೇಟಿಂಗ್ ಸರ್ಜನ್ ಆಗಿರುವಂಥ ಡಾಕ್ಟರ್ ಮೊಹಮ್ಮದ್ ಸಮೀರುದ್ದೀನ್ ಅವರೇ, ವೇದಿಕೆ ಮೇಲೆ ಪ್ರಸಿದ್ಧವಂಥ ನಮ್ಮ ಏನಪ್ಪಾಯ ಸಂಸ್ಥೆಯ ENT ಅಂಗ ಡಾಕ್ಟರ್ ಅತುಲ್ ಕಾಮತ್ರವರೇ, ಡಾಕ್ಟರ್ ಶೋಯಿಬ್ ಅಹಮದ್ ರವರೇ, ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂಥ ಗೌರವಿತರಾದ ಈಶ್ವರ್ ಉಲ್ಲಾಲ್ ಅವರೇ, ಅದೇ ರೀತಿ ಅಜೀಜ್ ಮಡಿಕೆ ಅವರೇ, MB ಯೂಸಫ್ ಅವರೇ, ಪ್ರಿಯಾ ಮೊಯ್ದರವರೇ, ಇನ್ನಿತ್ತು ಈ ಒಂದು ಸಂಸ್ಥೆಯನ್ನು ನಡೆಸಿರುವಂತಹ ಜಿರಾಕ್ ಮತ್ತು ಎಲ್ಲ ಅವರ ಮೆಡ್ನಾಕ್ನ ಸಂಸ್ಥೆಯವರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಇವತ್ತು ಮೆಡ್ನಾಕ್ನ ಈ ಒಂದು ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಉಚಿತವಾದ ಕ್ಯಾಂಪ್ ಮತ್ತು ಮುಂದಿನ ದಿನಗಳಲ್ಲಿ ಕಣ್ಣಿನ ಆಪರೇಷನ್ ಕೂಡ ಇಲ್ಲಿ ಪ್ರಾರಂಭ OTN ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಕಾಲಬುಡಕ್ಕೆ ಅತ್ಯುತ್ತಮವಾದ ಚಿಕಿತ್ಸಾ ವ್ಯವಸ್ಥೆಯನ್ನು ಬಹುಶಃ ಮೆಡ್ನಾಕ್ ಸಂಸ್ಥೆಯಿಂದ ಕೊಡ್ತಿರೋದು ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಬಹುಶಃ ನಮಗೆ ಎಲ್ಲ ರೋಗಗಳಾಗಿ ಕಣ್ಣಿನ ಸಮಸ್ಯೆ ಕೂಡ ಬಹಳಷ್ಟು ಅತ್ಯಂತ ಇವತ್ತು ಜಾಗ್ರತೆ ವಹಿಸೋದು ಎಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೋಡಿ, ಕಣ್ಣೇ ಇಲ್ಲದಂಥ ಅಥವಾ ಕಣ್ಣಿನ ಸಮಸ್ಯೆ ಇದ್ದೇ ಇದರ ಸಮಸ್ಯೆ ಇದ್ದವರ ಕಷ್ಟ ನಮಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ನೀವು ಕಣ್ಣು ಓಪನ್ ಇಟ್ಟು ನೋಡಿದರೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ. ನೀವು ಒಂದು ನಿಮಿಷ ಕಣ್ಣು ಮುಚ್ಚಿ ನೋಡಿ, ಆಗ ನಿಮಗೆ ಅರ್ಥ ಆಗ್ತದೆ ಕಣ್ಣಿನ ಸಮಸ್ಯೆ ಇದ್ದರ ಪರಿಸ್ಥಿತಿ ಏನಂತೆ. ಆದ ಕಾರಣ ಬಹುಶಃ ಇವತ್ತು ಕಣ್ಣಿಗೆ ಸಂಬಂಧಪಟ್ಟಾಗೆ ಮುಂಜಾಗ್ರತಾ ಕ್ರಮ ವಹಿಸುವಂಥದ್ದು, ಅದು ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ಆಗಿಂದ ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು ಅದು ನಮ್ಮ ಪ್ರಥಮ ಇವತ್ತು ಗುರಿಯಾಗಬೇಕು. ಅದಕ್ಕೆ ಇವತ್ತು ಮೆಡ್ನಾಕ್ನವರು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಒಂದು ಚಾಸಾ ಚಿಕಿತ್ಸೆ ವ್ಯವಸ್ಥೆಯಲ್ಲಿ ಮಾಡ್ತಿರೋದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ನನಗೆ ವಿಶ್ವಾಸ ಇದೆ, ಬರೀ ಒಂದು ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಕ್ವಾಲಿಟೇಟಿವ್ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಹುಶಃ ನಿಮ್ಮ ಬರೀ ಒಂದು ಕಣ್ಣಿಗೆ ಶಸ್ತ್ರಚಿಕಿತ್ಸೆ ಮಾತ್ರ ಮಾಡೋದಲ್ಲ, ಅಷ್ಟೇ ಗುಣಮಟ್ಟದ ಒಂದು ಶಸ್ತ್ರಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಕೂಡ ನಿಮ್ಮ ಸಂಸ್ಥೆಯಿಂದ ಮಾತ್ರ ನಮಗೆ ವಿಶ್ವಾಸ ಇದೆ. ನಿಮ್ಮ ಓ ಟಿ ಇರಲಿ ಇನ್ನೊಂದು ಇರಲಿ ಯಾವುದೇ ಕೂಡ ಇನ್ಫೆಕ್ಷನ್ ಪ್ರೂಫ್ ಆಗಿದ್ದುಕೊಂಡು ಬಹುಶಃ ಅದನ್ನು ಭಾಳಷ್ಟು ಮೇಂಟೈನ್ ಮಾಡೋ ಜವಾಬ್ದಾರಿ ಅದು ನೀವು ಮಾಡ್ತೀರಿ, ಅದು ಭಾಳಷ್ಟು ಅದು ಜವಾಬ್ದಾರವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆಂತೇಳಿ ನಾನು ಬಹುಶಃ ಆರೋಗ್ಯ ಸಚಿವನಾಗಿದ್ದಾಗ ನಾನು ಮಿಷನ್ ಕಮಿಟಿ ಅಂತೇಳಿ ನಾನು ಫಸ್ಟ್ ಟೈಮ್ ಮಾಡಿದ್ದೆ. ಡಾಕ್ಟರ್ ಮಂಜುನಾಥ್ ಕೃಷ್ಣಪ್ರಸಾದ್ ಸೇರಿಕೊಂಡು ಫಸ್ಟ್ ಟೈಮ್ ಇನ್ ಕರ್ನಾಟಕ ಈ ವಿಷನ್ ಕಮಿಟಿ ಕಣ್ಣಿಗೆ ಕಾಣದ ರೀತಿ ಅದನ್ನು ಬಹುಶಃ ನಾವು ಪ್ರಿವೆಂಟಿವ್ ಮೆಡಿಸನ್ ನಾವು ಏನು ಮಾಡಬೇಕಂತೇಳಿ ಅದರಲ್ಲಿ ನಾನು ಒಂದು ಯಾವುದಿತ್ತು ಅಂತ ಹೇಳಿದರೆ ಬಹುಶಃ 5 ವರ್ಷ ಒಳಪಟ್ಟಂಥ ಎಲ್ಲ ಮಕ್ಕಳಿಗೆ ಬಹುಶಃ ಕಣ್ಣಿನ ಟೆಸ್ಟನ್ನು ನಾವು ಮಾಡಿ ಯಾವಾಗ ಶಾಲೆಗೆ ಸೇರ್ತಾರೆ ಆವಾಗ ಅವನು ಕಣ್ಣು ಟೆಸ್ಟ್ ಮಾಡಿಕೊಂಡೇ ಅವನನ್ನು ಸೇರಿಸಬೇಕಂತೇಳಿ ಒಂದು ರೂಲ್ಸನ್ನು ಕೂಡ ಮಾಡಿದ್ದೆ. ಯಾಕೆ ಸಣ್ಣ ಮಕ್ಕಳ ಕಣ್ಣುಗಳ ಸಮಸ್ಯೆ ಅದು ಗೊತ್ತಾಗೋದಿಲ್ಲ. ಸಣ್ಣ ಸಮಸ್ಯೆ ಅದು 5-10 ವರ್ಷ ಆಗೋ ದೊಡ್ಡ ಸಮಸ್ಯೆ ಆಗ್ತದೆ, ಆವಾಗ ಮಕ್ಕಳು ಸರಿಪಡಿಸಿದಂಥ ಪರಿಸ್ಥಿತಿ ಆಗ್ಬೋದು. ಆದಾಗ ಸಣ್ಣ ನಮ್ಮ ಸ್ಪ್ರಿಂಟನ್ನು ಕೂಡ ಸಂದರ್ಭದಲ್ಲಿ ನೋಡಿ ಪರಿಚಯ ಮಾಡಿದರೆ ನಾವು ಅದನ್ನು ಕರೆಕ್ಟಾಗಿ 2-3 ವರ್ಷದಲ್ಲಿ ಅದು ಸರಿಪಡಿಸುವಂಥ ಅವಕಾಶ ಆಗುವಂಥದ್ದು. ಆದಾಗ ಸಣ್ಣದಿಂದಲೇ ಈ ಕಣ್ಣಿಗೆ ಸಂಬಂಧಪಟ್ಟಾಗೆ ಮುಂಜಾಗ್ರತೆ ಕ್ರಮ ವಹಿಸುವಂಥ ಅವಕಾಶ ಆಗಲಿ, ಯಾರಿಗೂ ಕೂಡ ಇದರ ತೊಂದರೆ ಬರುವಂಥ ರೀತಿಯ ಒಂದು ಅವಕಾಶ ಆಗಲಿ. ಬಹುಶಃ 40-50 ಆದ ನಂತರ ಸಾಧಾರಣ ಸಣ್ಣ ಪುಟ್ಟದ ನಮ್ಮ ಇದಾಗುವುದು ಸ್ವಾಭಾವಿಕ. ಮತ್ತು TV ಮಧ್ಯದಲ್ಲಿ ನೋಡಿದರೆ ಜಾಸ್ತಿ ಇವತ್ತು ಸಮಸ್ಯೆ. ಅದಕ್ಕಾಗಿ ನಾವು ಮುಂಚೆಲ್ಲ ನಾವು ಎನಿಸಿದ್ದೆವು ಬಿಸಿಲಿಗೆ ಯಾರಾದರೂ ಗ್ಲಾಸ್ ಆಗುವಾಗ ಇವನು ಸ್ಟೈಲ್ ಮಾಡಿದಂತ ನಾವು ಎನಿಸುವಂಥದ್ದು ಸ್ವಾಭಾವಿಕವಾಗಿ. ನಿಜವಾಗಿ ಬಿಸಿಲಿಗೆ ಮತ್ತಿದ್ದಕ್ಕೆ ನೋಡುವಾಗ ಗ್ಲಾಸ್ ನೀವು ಹಾಕುದು ಇದು ಅತ್ಯಂತ ಹೇಳಿಕೆ. ಯಾಕೆ ಅದರ ಸಮಸ್ಯೆಯಿಂದ ನಮ್ಮ ಕಣ್ಣಿಗೆ ಇಂಡೈರೆಕ್ಟ್ ಆಗಿ ಇವತ್ತು ನಮಗೆ ಸಮಸ್ಯೆ ಆಗ್ತಿತ್ತು ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅದು ಬಹುಶಃ ಅದಕ್ಕಾಗಿ ಬಹುಶಃ ಇವತ್ತು ಸ್ಟಾರ್ಟಿಂಗ್ ಮಾಡಿದ ಕೂಲಿಂಗ್ ಗ್ಲಾಸ್ ಅಂತ ಇದೆ. ಯಾಕೆ ನಾವು ಕಣ್ಣನ್ನು ಕೂಲ್ ಮಾಡುವಂಥ ಗ್ಲಾಸ್ ಅದು ಫ್ಯಾಷನ್ ಅಂತೇಳಿ ಯಾರು ಕೂಡ ಆಗ್ತಾ ಹಾಕೋದಂತೂ ಕಡಿಮೆ ಇತ್ತು. ಆದರೆ ಬಹುಶಃ ಅದನ್ನು ನೋಡುವಾಗ ಅದು ನಮ್ಮ ಕಣ್ಣಿಗೆ ದೊಡ್ಡ ಮಟ್ಟದ ಪ್ರೊಟೆಕ್ಷನ್ ಆಗಿ ನಮ್ಮ ಹೆಲ್ತ್ಗೆ ಪ್ರೊಟೆಕ್ಷನ್ ಆಗಿ ಕೊಡುವಂಥ ಒಂದು ವ್ಯವಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಕ್ಯಾಂಪು ಕೊಡಿ, ಉಚಿತವಾದ ಕ್ಯಾಂಪ್ ಕೂಡ ತಾವು ಇವತ್ತು ಮಾಡ್ತಿದ್ದೀರಿ, ಅತ್ಯುತ್ತಮವಾಗಿ ನಡೀಲಿ. ಬಹುಶಃ ಇದು ಬಿಲ್ಡಿಂಗ್ ಉದ್ಘಾಟನೆಗಳು ಕೂಡ ನಾನು ಬಂದಿದ್ದೆ. ನಿಮ್ಮ ಮೆಡ್ನಾಥ್ ಮೆಡಿಕಲ್ ಮತ್ತು ಇನ್ನಿತರ ವೈದ್ಯಕೀಯ ಸಂಸ್ಥೆ ಕೂಡ ಪಾಲಿಕ್ಲಿನಿಕ್ ಓಪನ್ ಕೂಡ ಬಂದಿದ್ದೆ. ಈಗ ಇಲ್ಲಿ ಓಟಿ ತಾವು ಇವತ್ತು ಪ್ರಾರಂಭ ಮಾಡ್ತೀರಿ, ಅತ್ಯುತ್ತಮವಾಗಿ ಮುಂದೆ ನಡೆಸಿಕೊಂಡು ಹೋಗುವಂಥ ಅವಕಾಶ ಆಗಲಿ, ಇದರ ಪ್ರಯೋಜನ ಕೂಡ ಎಲ್ಲರಿಗೂ ಕೂಡ ಬರಲಿ ಅಂತ ಹೇಳಿಕೊಳ್ತಾ ನಿಮ್ಮ ಚಿಕಿತ್ಸೆ ಜೊತೆಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತೆ ಪ್ರಿವೆಂಟಿವ್ ದೊಡ್ಡ ಮಟ್ಟದ ಜನಜಾಗೃತಿ ಇವತ್ತು ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಷಯ ಶುಭಾಶಯ ಇವತ್ತು ಸಲ್ಲಿಸುತ್ತಾ ಬಹುಶಃ ವೇದಿಕೆಯಲ್ಲಿರುವ ಎಲ್ಲರನ್ನ ಶುಭಾಶಯ ಸಲ್ಲಿಸಿ ಮುಂದಿರುವ ನಿಮ್ಗೆಲ್ಲರನ್ನ ಶುಭಾಶಯ ಸಲ್ಲಿಸಿ ಸ್ವಲ್ಪ ತಡವಾದಕ್ಕೆ ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನಿಯರನ್ನು ಹೇಳುವ ಮೂಲಕ ಈ ಒಂದು ಸಂಸ್ಥೆಯನ್ನು ಚಾಲನೆ ಕೊಡ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ರಹಮತ್ತುಲ್ಲಾಹಿ ವಬರಕಾತ್. ಇದಕ್ಕೆಲ್ಲ ನನ್ನ ಸಹೋದರಿಗೆ ನಮಸ್ಕಾರ. ಸಹಕಾರ ಪ್ರೋತ್ಸಾಹ ಇನ್ನಷ್ಟು ನಮ್ಮ ಮೇಲೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಮುಂದಿನ ಕಾರ್ಯಕ್ರಮ. ಅದರ ನಡುವೆ ಒಂದು ವಿಶೇಷ ಸೂಚನೆ, ಬ್ಲೂ ಅದೇ ರೀತಿ ಅದರ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಮುಖ್ಯ. ಅದರ ನಿಟ್ಟಿನಲ್ಲಿ ಇವತ್ತು ಮೆಡಾಕ್ ಪಾಲಿಕ್ಲಿನಿಕ್ ಸಂಸ್ಥೆಯ ಆಡಳಿತ ಮಂಡಳಿಯವರು ಉತ್ತಮ ಸೇವೆಯನ್ನು ಸಲ್ಲಿಸಿದಂತಹ ತಮ್ಮ ಸಿಬ್ಬಂದಿಗಳಿಗೆ ಒಂದು ಗೌರವ ಕೊಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಈ ವಿಭಾಗದಲ್ಲಿ ಒಟ್ಟು 10 ಸಿಬ್ಬಂದಿಗಳನ್ನು ಇವರು ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಫಾರ್ಮಸಿ ಇನ್ಚಾರ್ಜ್ ಹಸನ್ ಬಾಬಾ ಅವರು ಅತ್ಯುತ್ತಮ ಸಿಬ್ಬಂದಿಯಾಗಿ ಆಯ್ಕೆ ಆಗಿದ್ದಾರೆ. ಇವರಿಗೆ ಹಸನ್ ಬಾಬಾ ಫಾರ್ಮಸಿ ಇನ್ಚಾರ್ಜ್ ದಯವಿಟ್ಟು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡನೇದಾಗಿ ಶ್ರೀಮತಿ ಶಾರದಾ ಗೆಸ್ಟ್ ಹೌಸ್ ಕೀಪಿಂಗ್ ಸ್ಟಾಫ್ ಮೆಡ
Medoc Polyclinic. Thank you.